ನಮಸ್ಕಾರ ವೀಕ್ಷಕರೆ. ರಾಜ್ಯಾದ್ಯಂತ ಸಂಭ್ರಮದ ಗೌರಿ ಹಬ್ಬ ಆಚರಣೆ. ನಾನು ಶ್ರೀದೇವಿ ಅರಸ್. ಕೊರೋನಾ, ಮಳೆ, ಪ್ರವಾಹಗಳ ನಡುವೆಯೇ ರಾಜ್ಯದ ಜನತೆ ಇಂದು ಸಡಗರದಿಂದ ಮಹಾಮಾತೆ ಗೌರಿ ದೇವಿಯ ಹಬ್ಬ ಆಚರಿಸಿದರು. ಮನೆ ಮನೆಯಲ್ಲೂ ಹೆಣ್ಣು ಮಕ್ಕಳು ಗೌರಿಯನ್ನು ಪೂಜಿಸಿ ಜಗನ್ಮಾತೆಗೆ ಬಾಗಿನ ನೀಡಿ ಉಡಿ ತುಂಬಿದರು. ಮಂತ್ರ ಘೋಷಗಳು ಮೊಳಗಿದವು. ಕೊರೋನಾ ಆತಂಕದಿಂದಾಗಿ ಹೆಚ್ಚಿನ ಬಾಹ್ಯ ಆಡಂಬರ ಅದ್ದೂರಿತನಗಳು ಕಂಡುಬರಲಿಲ್ಲವಾದರೂ ಭಕ್ತಿಯ ಆರಾಧನೆ ನಿರಾತಂಕವಾಗಿ ನಡೆಯಿತು. ಹೆಣ್ಣು ಮಕ್ಕಳು ಪರಸ್ಪರ ಬಾಗಿನ ವಿನಿಮಯ ಮಾಡಿಕೊಂಡರು. ಜಗತ್ತಿಗೆ ಎದುರಾಗಿರುವ ಸಕಲ ಸಂಕಷ್ಟಗಳು ನಿವಾರಣೆಯಾಗಿ ಎಲ್ಲೆಡೆ ಶಾಂತಿ ನೆಮ್ಮದಿಗಳು ನೆಲೆಸುವಂತಾಗಲಿ ಎಂದು ಮಹಿಳೆಯರು ಸರ್ವಮಂಗಳ ಸ್ವರೂಪಿಯಾದ ತಾಯಿ ಸ್ವರ್ಣಗೌರಿಯನ್ನು ಪ್ರಾರ್ಥಿಸಿದರು. ಸರ್ವರಿಗೂ ಆಯುರಾರೋಗ್ಯ ಸುಖ ಸಂತೋಷ ಉಂಟಾಗಿ ಆತಂಕದ ದಿನಗಳು ದೂರವಾಗಲಿ ಎಂದು ಆ ಜಗಜ್ಜನನಿಯನ್ನು ಬೇಡಿಕೊಂಡರು. ಆದರೆ ಕೆಲವೆಡೆ ಜನರು ಕೊರೋನಾ ಎಚ್ಚರಿಕೆಯನ್ನು ಕಡೆಗಣಿಸಿ ಮಾಸ್ಕ್ ಧರಿಸದೆ ಪರಸ್ಪರ ಅಂತರ ಪಾಲಿಸದೆ ಗುಂಪು ಸೇರಿದ್ದು ಆತಂಕಕ್ಕೆ ಕಾರಣವಾಯಿತು. ಎಲ್ಲಾ ಹೆಣ್ಣು ಮಕ್ಕಳು ಹೊಸ ಸೀರೆ ಒಡವೆಗಳನ್ನು ಧರಿಸಿ ಕೈಗಳಿಗೆ ಅರಶಿನ ದಾರದ ಕಂಕಣಗಳನ್ನು ಕಟ್ಟಿಕೊಂಡು ಪಾರ್ವತೀ ದೇವಿಯನ್ನು ಆರಾಧಿಸಿ ಸಂಭ್ರಮಿಸಿದರು. ಇಂದು ಬೆಳಗ್ಗೆಯಿಂದಲೇ ಬೆಂಗಳೂರು ನಗರದ ಬೀದಿ ಬೀದಿಗಳಲ್ಲಿ ಮನೆ ಮನೆಗಳಲ್ಲಿ ಗೌರಿಯನ್ನು ಸ್ವಾಗತಿಸಿ ಸಂಭ್ರಮಿಸಿದರು. ತಮ್ಮ ಮನೆಗಳನ್ನು ತಳಿರು ತೋರಣಗಳಿಂದ ಅಲಂಕರಿಸಿ ಅಂಗಳದಲ್ಲಿ ಆಕರ್ಷಕ ರಂಗೋಲಿಗಳನ್ನು ಬಿಡಿಸಿ ಜಗನ್ಮಾತೆಯನ್ನು ಕರೆತಂದು ಪೂಜಿಸಿದರು. ರಾಜ್ಯದಲ್ಲಿ, ಅದರಲ್ಲೂ ವಿಶೇಷವಾಗಿ ರಾಜಧಾನಿ ಬೆಂಗಳೂರು ನಗರದಲ್ಲಿ ದಿನದಿಂದ ದಿನಕ್ಕೆ ಏರುಮುಖದಲ್ಲಿ ಸಾಗುತ್ತಿರುವ ಕೊರೋನಾ ಮಹಾಪಿಡುಗು ಈ ವರ್ಷದ ಗೌರಿ ಹಬ್ಬದ ಸಂತಸವನ್ನು ಮಂಕಾಗಿಸಿದ್ದಂತೂ ಸತ್ಯ. ಪ್ರತಿ ವರ್ಷದಂತೆ ಯಾವುದೇ ಆತಂಕಗಳು ಇಲ್ಲದೆ ನಿರ್ಭಯವಾಗಿ ಹಬ್ಬ ಆಚರಿಸುವ ಧೈರ್ಯವಂತೂ ಯಾರಲ್ಲೂ ಕಂಡುಬರಲಿಲ್ಲ. ಇಡೀ ಹಬ್ಬವನ್ನು ಎಲ್ಲರೂ ಯಾಂತ್ರಿಕವಾಗಿಯಷ್ಟೇ ಆಚರಿಸಿದ್ದು ಎದ್ದು ಕಾಣುತ್ತಿತ್ತು. ನಮಸ್ಕಾರ ವೀಕ್ಷಕರೇ. ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.